ಏನು ಏನ್ ಬೇಕಾಗಿತ್ತು? ಅದು ಹೆಂಗಸರು ಹೆಂಗಸರು ಉಪಯೋಗಿಸೋ ಬಟ್ಟೆ ಬೇಕಾಗಿತ್ತು. ಹೆಂಗಸರು ಉಪಯೋಗಿಸೋ ಬಟ್ಟೆ? ಹೆಂಗಸರು ಉಪಯೋಗಿಸೋ ಬಟ್ಟೆ ಅದಿಲ್ಲಿ ಸಿಗೋದಿಲ್ಲ, ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಬಟ್ಟೆ ಯಾಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ? ನೀವು ಕೇಳ್ತಾ ಇರೋದು ನ್ಯಾಪ್ಕಿನ್ಸ್ ತಾನೇ? ಗೊತ್ತಿಲ್ಲ, ನಾನು ಕೇಳ್ತಿರೋದು ಹೆಂಗಸರು ಬಟ್ಟೆ, ಯಾವ್ದು ಕೊಟ್ಟರು ಸರಿನೆ. ಅಂದ್ರೆ ಏನೇ ನಿಮ್ ಮಾತಿನ ಅರ್ಥ? ಸೀರೆ ಬೇಕೋ, ಸಿಲ್ವರ್ ಕಮೀಸ್ ಬೇಕೋ, ಪ್ಯಾಂಟೀಸ್ ಬೇಕೋ, ಬ್ರಾ ಬೇಕೋ? ಯಾವ್ದಾದ್ರು ಒಂದು ಕೊಡಿ. ವಯಸ್ಸೆಷ್ಟು? 18-19 ಇರಬಹುದು. ಸೈಜು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗ್ರಿ? ನಿಮ್ ಸೈಜೇ ಕೊಡಿ. ಫುಲ್ ಸೆಟಪ್ ಬೇಕಾ? ಹೌದು. ಇದು ಕೊಡ್ಲಾ? ಕೊಡಿ. 275 ಆಗುತ್ತೆ. ಆಗ್ಲಿ, ಅವ್ರ ಹತ್ರ ಬಿಲ್ ಕೊಡಿ, ಪ್ಯಾಕ್ ಮಾಡ್ತೀನಿ. ಆಯ್ತು. ಕಳ್ಳ, ನಿನ್ಗೆ ಒಂದ್ ರೂಲ್ಸ್, ನಮ್ಗೆ ಒಂದ್ ರೂಲ್ಸಾ? ಅದೇ ಶೃಂಗಾರದ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹೇಳೋಗಣ ಅಂತ ಬಂದೆ. ನಾನು ಯಾವ ಕತೆನೂ ಕೇಳೋ ಮೂಡ್ ನಲ್ಲಿಲ್ಲ. ಅದೆಲ್ಲ ಬಿಟ್ಬಿಡು, ಏನ್ ಹುಡುಗಾಟನ? 500 ರೂಪಾಯಿ ಬಾಡಿಗೆ ಕಡಿಮೆ ತಗೋತಾ ಇಲ್ವಾ? ಅದೆಲ್ಲ ಸುಳ್ಳು, ನಿನ್ ಕತೆ ಕೇಳಲೇಬೇಕು. ಗಣೇಶ, ನಿನ್ ಬಾಪ ನಿನ್ ಮಕ್ಳು ಆಡುತ್ತಾರ? ಆಡ್ಬೇಡ, ಕುತ್ಕೋ. ಹಾಳಾಗೋಗ್ಲಿ, ಹೇಳಿ. ಹಾಳಾಗೋಗದೇನ್ ಬೇಡ, ಕತೆ ಕೇಳು. ಈ ಕತೆನಲ್ಲಿ ಹೀರೋ ಒಬ್ಬ ಸನ್ಯಾಸಿ, ಆದ್ರೂ ಬಟ್ಟಿ ಮಗ ಸ್ಫುರದ್ರೂಪಿ. ಅವನ ಮೇಲೆ ಎಷ್ಟೋ ಜನ ಹೆಂಗಸರು ಮನಸ್ಸಿಟ್ಬಿಟ್ಟಿರ್ತಾರೆ. ಅದರಲ್ಲಿ ಒಬ್ಳು ತುಂಬಾ ಲವ್ ಮಾಡ್ಬಿಟ್ಟಿರ್ತಾಳೆ. ಅವಳೊಂದ್ ದಿವ್ಸ ನೇರವಾಗಿ ಅವನ ಆಶ್ರಮಕ್ ಬಂದು ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಆಗ ಅವನ್ ಹೇಳ್ತಾನೆ, ನೋಡಮ್ಮ, ನನ್ ಎಲ್ಲಾ ತೆಗೆಸಿರೋ ಸನ್ಯಾಸಿ ನನ್ನಂತವನ್ ಎದುರಿಗಿಂತ ಮಾತಾಡಬಾರ್ದು. ಅದಕ್ಕೆ ಅವಳು ಜೋರಾಗಿ ನಕ್ಬಿಟ್ಟು, ಇಂತ ಕಳ್ಳ ಸನ್ಯಾಸಿಗಳು ನಾನು ಎಷ್ಟೋ ಜನ ನೋಡಿದ್ದೀನಿ, ಒಂದು ಹೆಣ್ಣು ಕಣ್ಣಿಟ್ರೆ ನಿನ್ನ ಸನ್ಯಾಸ ಅಥವಾ ಎಲ್ಲಿ ಹೋಗುತ್ತಂತ ರೋಪ ಆಗ್ತಾಳೆ. ಅದಕ್ಕೆ ಅವನು, ನೋಡಮ್ಮ, ನನ್ನ ಬಗ್ಗೆ ಇಷ್ಟು ಲಘುವಾಗಿ ನೀನು ಮಾತಾಡಬೇಡ. ಎಷ್ಟೋ ಜನ ಹೆಂಗಸರು ನನ್ನ ಮೈ ಮೇಲೆ ಬಿದ್ರು ನನ್ನ ಮನಸ್ಸು ಚಂಚಲ ಆಗಿಲ್ಲ. ನಾನು ಯಾವತ್ತೂ ಜಿತೇಂದ್ರಿಯನಾಗಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು, ಒಬ್ಬ ಹೆಂಗಸು ತನಗೆ ತಾನೇ ಇನ್ನೊಬ್ಬ ಗಂಡಸಿನ ಮೈ ಮೇಲೆ ಬಿದ್ಲು ಅಂದ್ರೆ ಆಕೆ ಮೇಲೆ ಅವನಿಗೆ ಮನಸ್ಸು ಬರೋದಿಲ್ಲ. ಆದ್ರೆ ಅದೇ ಒಂದು ಹೆಣ್ಣು ಏನೂ ಮಾಡದೆ ದೂರ ನಿಂತ್ಕೊಂಡು ಆಡಿಸ್ಬೇಕು ಅಂತಂದ್ರೆ ಈಸಿಯಾಗಿ ಆಡಿಸ್ಬಿಡ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಹತ್ರ ಇದ್ರು ಅಷ್ಟೇ, ದೂರ ಇದ್ರು ಅಷ್ಟೇ, ನನ್ನ ಮನಸ್ಸು ಚಂಚಲ ಆಗೋದಿಲ್ಲ ಅಂತ. ಅದಕ್ಕೆ ಅವಳು ಚಾಲೆಂಜಾ, ಹಾಗಾದ್ರೆ ನಾನು ನಿನ್ನ ಎದುರುಗಡೆ ನಿಂತ್ಕೊಂಡು ನಾನು ಏನೇ ಮಾಡ್ತಾ ಇದ್ರು ನಿನ್ ನೋಡ್ತಾ ಇದ್ದು ಸುಮ್ಮನಿದ್ರೆ ಆಗ ನಿನ್ ನಿಜವಾದ ಸನ್ಯಾಸಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು, ಹಾಗೆ ಆಗ್ಲಿ. ಆಗ ಅವಳು ತಕ್ಷಣ ಅವಳ ಕೈಯನ್ನ ಅವಳ ಬ್ಲೌಸಿನ ಗುಂಡಿ ಹತ್ರ ತಗೊಂಡೋಗ್ತಾಳೆ, ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವಳು, ನೀನೇ ಆತರ ಜಿತೇಂದ್ರನಯ್ಯ, ಕೈ ಹೋಗ್ತಿದ್ದಾಗೆ ಕಣ್ಣು ಮುಚ್ಕೊಂಡ್ಬಿಟ್ಟೆ ಅಂದಾಗ ಅವನು ಪಾಪ ಕಷ್ಟಪಟ್ಟು ಕಣ್ಬಿಡ್ತಾನೆ. ಬ್ಲೌಸ್ ಕೆಳಗಡೆ ಬೀಳುತ್ತೆ, ಸೀರೆ ಕೆಳಗಡೆ ಬೀಳುತ್ತೆ, ಲಂಗ ಕೆಳಗಡೆ ಬೀಳುತ್ತೆ. ಅವನ ಮನಸ್ಸಿನಲ್ಲಿ ಒಯ್ದಾಟ ಶುರುವಾಗ್ಬಿಡುತ್ತೆ. ಆಗ ಅವಳು ಹೇಳ್ತಾಳೆ, ಈಗ ನಾನ್ ನಿನ್ನೇನು ಮಾಡೋದಿಲ್ಲ, ಮುಟ್ಟೋದಿಲ್ಲ. ಆದ್ರೆ ನೀನಾಗೆ ನೀನೇ ಬಂದು ಒಂದು ಸಾರಿ ನನ್ನ ಮೈಯನ್ನ ಸ್ಪರ್ಶ ಮಾಡು. ಆಗ್ಲೂ ನಿನ್ನ ಮನಸ್ಸಿನಲ್ಲಿ ಭಾವನೆಗಳು ಏನೂ ಬದಲಾಗ್ಲಿಲ್ಲ ಅಂತ ಅಂದ್ರೆ ನೀನ್ ನಿಜವಾದ ಸನ್ಯಾಸಿ ಅಂತ ಒಪ್ಕೋತೀನಿ ಅಂತಾಳೆ. ಆಗ ಅವನು ಧೈರ್ಯ ತಂದ್ಕೊಂಡು ನಡುಕ್ತಾ ಇರೋ ತನ್ನ ಕೈಯನ್ನ ಎತ್ಕೊಂಡು ಹೋಗಿ ಅವಳು ಹೆಗಲ ಮೇಲೆ ಹಾಕ್ತಾನೆ.